ನಮಸ್ಕಾರ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಧನು. ವಾರ್ತೆಗಳ ವಿವರ. ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಯಾವುದೇ ಪಕ್ಷಗಳ ಜೊತೆ ಮೈತ್ರಿ ಮಾಡಿಕೊಳ್ಳದೆ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಲಿದೆ ಅಂತ ತುಮಕೂರಿನಲ್ಲಿ ಜೆಡಿಎಸ್ ಎಸ್ಟಿ ಘಟಕದ ರಾಜ್ಯ ಉಪಾಧ್ಯಕ್ಷ ಕೃಷ್ಣಮೂರ್ತಿ ತಿಳಿಸಿದರು. ಕಳೆದ ಬಾರಿ ದೇವೇಗೌಡರು ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿದ್ದಾಗ ಕಾಂಗ್ರೆಸ್ ಮುಖಂಡರುಗಳ ಒಳಸಂಚಿನಿಂದಾಗಿ ದೇವೇಗೌಡರು ಸೋಲು ಅನುಭವಿಸುವಂತಾಯಿತೆಂದು ಕೃಷ್ಣಮೂರ್ತಿ ಹೇಳಿದರು. ದೇವೇಗೌಡರು ಚುನಾವಣೆಯಲ್ಲಿ ಸೋತಿದ್ದರೂ ಜನರ ಸೋಲು ಆಗಿದ್ದು ಅಂತಹ ಒಬ್ಬ ಮಾಜಿ ಪ್ರಧಾನಿಯನ್ನು ಗೆಲ್ಲಿಸಿದರೆ ತುಮಕೂರು ಇಡೀ ದೇಶದಲ್ಲೇ ಅಭಿವೃದ್ಧಿಯಲ್ಲಿ ಹೆಸರು ಆಗುತ್ತಿತ್ತೆಂದು ತಿಳಿಸಿದರು. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸನ್ಮಾನ್ಯ ಶ್ರೀ ಎಚ್ ಡಿ ದೇವೇಗೌಡರು ನಮ್ಮ ಮಾಜಿ ಪ್ರಧಾನಮಂತ್ರಿಗಳು ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಇಲ್ಲಿ ಸ್ಪರ್ಧೆ ಮಾಡಿದರು. ಕೆಲವು ರಾಜಕೀಯ ಕುತಂತ್ರದಿಂದ ಕಾಂಗ್ರೆಸ್ನ ಕೆಲವು ನಾಯಕರುಗಳಿಂದ ಇಲ್ಲಿ ಸೋಲನ್ನು ಅನುಭವಿಸಬೇಕಾಯಿತು. ಅದು ದೇವೇಗೌಡರ ಸೋಲಲ್ಲ, ಈ ತುಮಕೂರು ಜಿಲ್ಲೆಯ ಸಾಮಾನ್ಯ ಜನರ ಸೋಲು, ರೈತರ ಸೋಲು. ಏಕೆಂದರೆ ಈ ಕರ್ನಾಟಕ ರಾಜ್ಯದಿಂದ ತುಮಕೂರು ಲೋಕಸಭೆಯಿಂದ ಇವತ್ತೇನಾದರೂ ದೇವೇಗೌಡರು ಲೋಕಸಭೆಯಲ್ಲಿ ಇದ್ದಿದ್ದರೆ ಇವತ್ತು ತುಮಕೂರಿಗೆ ಸಾಕಷ್ಟು ಅನುಕೂಲ ಆಗ್ತಾಯಿತ್ತು. ಈ ರಾಜ್ಯವೇ ನೋಡ್ತಕ್ಕಂಥ ಸಂದರ್ಭ ಬರ್ತಾಯಿತ್ತು. ಆದರೆ ಕಾರಣಾಂತರಗಳಿಂದ ಕೆಲವು ಕುತಂತ್ರದಿಂದ ದೇವೇಗೌಡರು ಸೋತಿದ್ದಾರೆ. ಬರ್ತಕ್ಕಂಥ 2024 ಲೋಕಸಭಾ ಚುನಾವಣೆಯಲ್ಲಿ ಸನ್ಮಾನ್ಯ ಶ್ರೀ ದೇವೇಗೌಡರು ತುಮಕೂರು ಲೋಕಸಭೆಯಿಂದ ನಮ್ಮ ಜಾತ್ಯಾತೀತ ಜನತಾದಳ ಪಕ್ಷದಿಂದ ನಾವು ಸ್ಪರ್ಧೆ ಮಾಡಿದರೆ ನಮಗೆ ಯಾವ ಪಕ್ಷದ ಜೊತೆ ವಿಲೀನನೂ ಬೇಡ, ಕಾಂಗ್ರೆಸ್ ಜೊತೆನೂ ಬೇಡ, ಭಾರತೀಯ ಜನತಾ ಪಕ್ಷದ ಜೊತೆನೂ ಬೇಡ. ಏಕಾಂಗಿ ಸ್ಪರ್ಧೆ ಮಾಡಿದರೆ ಸನ್ಮಾನ್ಯ ಶ್ರೀ ದೇವೇಗೌಡರು 1 ಲಕ್ಷಕ್ಕೂ ಅಧಿಕ ಮತಗಳಿಂದ ತುಮಕೂರು ಲೋಕಸಭೆಯಲ್ಲಿ ಗೆಲ್ತಾರೆ. ಏಕೆಂದರೆ ಜಾತ್ಯಾತಿ ಜನತಾದಳ ಏಕಾಂಗಿಯಾಗಿ ಸ್ಪರ್ಧೆ ಮಾಡಿ 3-4 ಲೋಕಸಭಾ ಕ್ಷೇತ್ರವನ್ನು ಗೆದ್ದನ್ನ ಉದಾಹರಣೆ ಕರ್ನಾಟಕದಲ್ಲಿದೆ. ಆದರೆ ಕಳೆದ ಬಾರಿ ನಾವು ಕಾಂಗ್ರೆಸ್ ಜೊತೆ ಹೋಗಿ ನಾವಿಲ್ಲಿ ಸೋಲನ್ನು ಅನುಭವಿಸಬೇಕಾಯಿತು. ಮುಂದೆ 2024 ಸನ್ಮಾನ್ಯ ಶ್ರೀ ದೇವೇಗೌಡರು ತುಮಕೂರು ಲೋಕಸಭೆಯಲ್ಲಿ ಸ್ಪರ್ಧೆ ಮಾಡಬೇಕು ಅಂತ ನಮ್ಮ ಎಲ್ಲ ಜಿಲ್ಲೆಯ ಕಾರ್ಯಕರ್ತರ ಅಭಿಪ್ರಾಯ ಆಗಿದೆ, ಎಲ್ಲ ಮುಖಂಡರುಗಳ ಅಭಿಪ್ರಾಯ ಆಗಿದೆ, ರೈ ಸಾಮಾನ್ಯ ಜನರ ಅಭಿಪ್ರಾಯ ಇದೆ. ಕ್ಯಾಮರಾಮನ್ ಹರೀಶ್ ಜೊತೆ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಮಾಜಿ ಸಚಿವ ಚೆನ್ನಿಗಪ್ಪ ಅವರು ನಿರ್ಮಿಸಿದ್ದ ತುಮಕೂರು ನಗರದ ಜೆಡಿಎಸ್ ಕಚೇರಿ ಈಗ ಗಬ್ಬೆದ್ದು ನಾರ್ತಾ ಇದೆ. ಜಿಲ್ಲಾ ಜೆಡಿಎಸ್ ಕಚೇರಿಯಲ್ಲಿ ಎಲ್ಲೆಂದರಲ್ಲಿ ಕಸದ ರಾಶಿ ಕಾಣಿಸುತ್ತಿರುವುದಕ್ಕೆ ಹೊಣೆ ಯಾರು ಎಂಬ ಪ್ರಶ್ನೆ ಎದುರಾಗಿದೆ. ತುಮಕೂರಿನ ಹೃದಯ ಭಾಗದಲ್ಲಿರುವ ಜಿಲ್ಲಾ ಜೆಡಿಎಸ್ ಕಚೇರಿ ಒಳಗೆ ಪ್ರವೇಶಿಸಿದರೆ ಗಬ್ಬೆದ್ದು ನಾರುತ್ತದೆ. ಕಚೇರಿ ಆವರಣದಲ್ಲಿ ಎಲ್ಲಿ ನೋಡಿದರೂ ಕಸದ ರಾಶಿ ತುಂಬಿ ತುಳುಕುತ್ತದೆ. ಕಚೇರಿ ಹಿಂಭಾಗದಲ್ಲಿ ಒಮ್ಮೆ ಹೋಗಿ ನೋಡಿದರೆ ಇದೇನು ಜೆಡಿಎಸ್ ಕಚೇರಿಯೋ ಕಸದ ದೊಡ್ಡಿಯೋ ಎಂಬ ಅನುಮಾನ ಮೂಡುತ್ತದೆ. ಚೆನ್ನಿಗಪ್ಪರವರು ಜಿಲ್ಲಾ ಜೆಡಿಎಸ್ ಅಧ್ಯಕ್ಷರಾದ ಸಂದರ್ಭದಲ್ಲಿ ಜೆಡಿಎಸ್ ಕಚೇರಿಯನ್ನು ಸರ್ವಾಂಗೀಣವಾಗಿ ಅಭಿವೃದ್ಧಿಪಡಿಸಿ ಸುಸಜ್ಜಿತ ಹವಾನಿಯಂತ್ರಣ ಕೊಠಡಿಯನ್ನಾಗಿ ಮಾರ್ಪಡಿಸಿದ್ದರು. ಜೆಡಿಎಸ್ ಕಚೇರಿ ಆವರಣವನ್ನು ಸಿಮೆಂಟ್ ಕಾಂಕ್ರೀಟ್ ಮೂಲಕ ಅಭಿವೃದ್ಧಿಪಡಿಸಲಾಗಿತ್ತು. ಇದಕ್ಕಾಗಿ ಲಕ್ಷಾಂತರ ರೂಪಾಯಿಯನ್ನ ಚೆನ್ನಿಗಪ್ಪರವರು ಖರ್ಚು ಮಾಡಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದರು. ಅಂತಹ ಮಹಾನ್ ವ್ಯಕ್ತಿ ಈಗ ಇಲ್ಲದಿದ್ದರೂ ಸುಸಜ್ಜಿತವಾಗಿ ನಿರ್ಮಿಸಿಕೊಟ್ಟ ಸುಂದರ ಕಚೇರಿಯು ಸಮರ್ಪಕ ನಿರ್ವಹಣೆ ಇಲ್ಲದೆ ಸೊರಗಿ ಹೋಗಿದೆ. ಜಿಲ್ಲಾ ಜೆಡಿಎಸ್ ಕಚೇರಿಯ ಹಿಂಭಾಗದಲ್ಲಿರುವ ಶೌಚಾಗೃಹ ಸ್ಥಿತಿ ನೋಡಿದರೆ ಎಂಥವರಿಗೂ ಅಸಹ್ಯ ಉಂಟಾಗುತ್ತದೆ. ಎಲೆಗಳ ರಾಶಿಗಳ ಜೊತೆಗೆ ಶೌಚಾಗೃಹದ ಬಾಗಿಲು ವ್ಯವಸ್ಥೆ ಇಲ್ಲದೆ ಉಪಯೋಗಿಸಲು ಬಾರದಂತಹ ಸ್ಥಿತಿ ಉಂಟಾಗಿದೆ. ಜಿಲ್ಲಾ ಜೆಡಿಎಸ್ ಕಚೇರಿಗೆ ಆಗಾಗ್ಗೆ ಜೆಡಿಎಸ್ ಮುಖಂಡರು, ರಾಜ್ಯಾಧ್ಯಕ್ಷರು, ಮಾಜಿ ಪ್ರಧಾನಿ ಸೇರಿದಂತೆ ಹಲವಾರು ಮುಖಂಡರುಗಳು ಹಾಗೂ ಜಿಲ್ಲೆಯ ಎಲ್ಲೆಡೆಯಿಂದ ಆಗಮಿಸುವ ಮಾಜಿ ಶಾಸಕರು, ಕಾರ್ಯಕರ್ತರು ಆಗಮಿಸುತ್ತಿದ್ದರೂ ಯಾರೂ ಸಹ ಇಂತಹ ಗಬ್ಬು ವ್ಯವಸ್ಥೆಯನ್ನು ಯಾರೂ ಗಮನಿಸುತ್ತಿಲ್ಲವೆ ಎಂಬುದೇ ಯಕ್ಷ ಪ್ರಶ್ನೆಯಾಗಿದೆ. ಜೆಡಿಎಸ್ ಕಚೇರಿಯಲ್ಲಿ ನಡೆಯುವ ಕಾರ್ಯಕ್ರಮಕ್ಕೆ ಆಗಮಿಸುವ ಮಹಿಳಾ ಮುಖಂಡರುಗಳು ಯಾರೂ ಸಹ ಕಚೇರಿಯ ಅವ್ಯವಸ್ಥೆ ಬಗ್ಗೆ ಧ್ವನಿ ಎತ್ತದೆ ಇರುವುದು ನಿಜಕ್ಕೂ ಆಶ್ಚರ್ಯ ಉಂಟಾಗಿದೆ. ಇನ್ನು ಮುಂದೆಯಾದರೂ ಜೆಡಿಎಸ್ ಕಚೇರಿ ಆವರಣವನ್ನು ಸ್ವಚ್ಛತೆಗೊಳಿಸುತ್ತಾರೆಯೇ ಎಂಬುದನ್ನು ಕಾದು ನೋಡಬೇಕಾಗಿದೆ.
ಶಿರಾ ತಾಲೂಕಿನ ಹುಲಿಕುಂಟೆ ಹೋಬಳಿಯ ವಸತಿ ಶಾಲೆ ಜೊತೆಗೆ ಅಲೆಮಾರಿ ಅರೆ ಅಲೆಮಾರಿಗಳ ವಸತಿ ಶಾಲೆಯನ್ನ ಶೀಘ್ರವಾಗಿ ಮಂಜೂರು ಮಾಡಿಸುವೆ ಅಂತ ಶಾಸಕ ಟಿಬಿ ಜಯಚಂದ್ರ ಭರವಸೆ ನೀಡಿದ್ದಾರೆ. ತಾಲೂಕಿನ ಪಟ್ಟನಾಯಕನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆವರಣದಲ್ಲಿ ವಿದ್ಯಾರ್ಥಿಗಳಿಗೆ ಹಳೆಯ ವಿದ್ಯಾರ್ಥಿಗಳಿಂದ ಕೊಡುಗೆಯಾಗಿ ನೀಡಿದ ನೋಟ್ ಪುಸ್ತಕ ವಿತರಿಸಿ ಮಾತನಾಡಿದರು. ತಾಲೂಕಿನ ವಸತಿ ಶಾಲೆಗಳಲ್ಲಿ ಗುಣಮಟ್ಟದ ಶಿಕ್ಷಣ ದೊರೆಯುತ್ತಿದ್ದು ಇಲ್ಲಿ ಪ್ರವೇಶ ಪಡೆಯಲು ಸಾಕಷ್ಟು ಪೈಪೋಟಿ ಇದೆ. ಈ ನಿಟ್ಟಿನಲ್ಲಿ ಎರಡು ವಸತಿ ಶಾಲೆಗಳನ್ನು ಆರಂಭಿಸಲಾಗುವುದು. ಮುಂದಿನ ದಿನಗಳಲ್ಲಿ ಇಂಜಿನಿಯರಿಂಗ್ ಕಾಲೇಜ್, ಪಶು ವೈದ್ಯಕೀಯ ಕಾಲೇಜು, ಕೃಷಿ ಕಾಲೇಜು ತೆರೆಯಲು ರೂಪುರೇಷೆಗಳನ್ನು ಸಿದ್ಧಪಡಿಸಲಾಗಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಜೀನಿ ಕಂಪನಿ ಎಂಡಿ ದಿಲೀಪ್ ಕುಮಾರ್, ನಾದೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರಕ್ಷಿತಾ ಮಾರುತಿ, ಉಪಾಧ್ಯಕ್ಷೆ ತುಳಸಿ ಮಧುಸೂದನ್, ಸದಸ್ಯರಾದ ಶ್ರೀಮತಿ ಮೆಹರ್ ತಾಜ್ ಬಾಬು, ಭೂತರಾಜ್, ನಾಗರಾಜ್, ಮುಖಂಡರಾದ ಕೆಎನ್ ಮಂಜುನಾಥ್ ಹಾಗೂ ಮತ್ತಿತರರು ಹಾಜರಿದ್ದರು. ಶ್ರೀಮಂತ್ ಅಮೋಕ್ ಟಿವಿ ಶಿರಾ. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಕಂದಿಕೆರೆ ಗ್ರಾಮ ಪಂಚಾಯಿತಿಯ ಹಾಲು ಉತ್ಪಾದಕರ ಸಹಕಾರ ಸಂಘ, ಪಶುಪಾಲನಾ ಹಾಗೂ ಪಶು ವೈದ್ಯಕೀಯ ಸೇವಾ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ ಕರುಗಳ ಪ್ರದರ್ಶನ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಪಶುಪಾಲನಾ ಇಲಾಖೆಯ ಸಹಾಯಕ ನಿರ್ದೇಶಕ ಡಾಕ್ಟರ್ ರೆಮಾ ನಾಗಭೂಷಣ್ ಮಾತನಾಡಿ, ಹೈನುಗಾರಿಕೆ ಉದ್ಯಮವನ್ನು ಸದೃಢಗೊಳಿಸಲು ಸರ್ಕಾರದ ಸವಲತ್ತುಗಳನ್ನು ಪಡೆಯಿರಿ. ರಾಸುಗಳಿಗೆ ಪೌಷ್ಟಿಕಾಂಶವುಳ್ಳ ಆಹಾರ ಹಾಗೂ ಲಸಿಕೆಗಳನ್ನು ಕಾಲಕಾಲಕ್ಕೆ ಹಾಕಿಸಿ ಎಂದರು. ನಂತರ ಶಾಸಕ ಸುರೇಶ್ ಬಾಬು ಮಾತನಾಡಿ, ಕೃಷಿಕರು ಹಸುಗಳನ್ನು ಸಾಕುವುದರಿಂದ ಆರ್ಥಿಕ ಸಬಲರಾಗುವ ಜೊತೆಗೆ ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳಲು ಸಹಾಯವಾಗುತ್ತದೆ. ನವಜಾತ ವಿವಿಧ ತಳಿಯ ಕರುಗಳ ಲಾಲನೆ ಪಾಲನೆ ಕುರಿತು ಜಾಗೃತಿ ಮೂಡಿಸಲು ಹಾಗೂ ಪ್ರೋತ್ಸಾಹಿಸುವ ಉದ್ದೇಶದಿಂದ ಕರುಗಳ ಪ್ರದರ್ಶನ ಆಯೋಜಿಸಿರುವುದು ಒಳ್ಳೆಯ ಬೆಳವಣಿಗೆ ಎಂದರು. ಕಾರ್ಯಕ್ರಮದಲ್ಲಿ ಆರೋಗ್ಯಕರವಾದ ಅತ್ಯುತ್ತಮ ಕರುಗಳಿಗೆ ಪ್ರಥಮ ಬಹುಮಾನ, ದ್ವಿತೀಯ ಬಹುಮಾನ ಹಾಗೂ ಭಾಗವಹಿಸಿದಂತಹ ಎಲ್ಲ ನವಜಾತ ಕರುಗಳ ಪಾಲಕರಿಗೆ ಸಮಾಧಾನಕರ ಬಹುಮಾನವನ್ನು ವಿತರಿಸಲಾಯಿತು. ಕಾರ್ಯನಿರ್ವಹಣಾ ಅಧಿಕಾರಿ ವಸಂತ್ ಕುಮಾರ್, ಕಂದಿಕೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ತುಳಸಮ್ಮ, ಬರಕನಾಳ ಗ್ರಾಮ ಪಂಚಾಯತ್ ಅಧ್ಯಕ್ಷ ಜಗದೀಶ್ ಸೇರಿದಂತೆ ಪಶು ಸಖಿಯರು ಭಾಗವಹಿಸಿದ್ದರು. ಚಂದ್ರಶೇಖರ್, ಅಮೋಕ್ ಟಿವಿ, ಚಿಕ್ಕನಾಯಕನಹಳ್ಳಿ. ಶ್ರೀಲಂಕಾದ ಖ್ಯಾತ ಕ್ರಿಕೆಟಿಗ ಸ್ಪಿನ್ ದಿಗ್ಗಜ ಮುತ್ತಯ್ಯ ಮುರಳೀಧರನ್ ಕೈಗಾರಿಕೋದ್ಯಮಕ್ಕೆ ಕಾಲಿರಿಸಿದ್ದು ಕರ್ನಾಟಕದ ಚಾಮರಾಜನಗರದಿಂದಲೇ ಉದ್ಯಮ ಪ್ರಾರಂಭಿಸುತ್ತಿದ್ದಾರೆ. ಚಾಮರಾಜನಗರ ಜಿಲ್ಲೆ ಬದನಗುಪ್ಪೆ ಕೆಲ್ಲಮಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ ತಂಪು ಪಾನೀಯ ಕಾರ್ಖಾನೆಯನ್ನು ಶುರು ಮಾಡಿದ್ದು 46 ಎಕರೆ ಜಮೀನನ್ನು ಖರೀದಿ ಮಾಡಿದ್ದಾರೆ. ಸರ್ಕಾರದಿಂದ ಅನುಮತಿ ಪಡೆದು ಅಗತ್ಯ ದಾಖಲೆಗಳನ್ನು ಒದಗಿಸಿ ಕಾರ್ಖಾನೆ ಕಾಮಗಾರಿ ಆರಂಭಿಸಿದ್ದಾರೆ. ಮುತ್ತಯ್ಯ ಬೇವರೇಜಸ್ ಹೆಸರಿನಲ್ಲಿ ಸಾಫ್ಟ್ ಡ್ರಿಂಕ್ಸ್, ಕೂಲ್ ಡ್ರಿಂಕ್ಸ್, ಉತ್ತಮ ಗುಣಮಟ್ಟದ ಹಾಲನ್ನು ಕ್ಯಾನ್ಗಳಲ್ಲಿ ಮಾರಾಟ ಮಾಡಲು ಮುಂದಾಗಿದ್ದು ಸಾಫ್ಟ್ ಡ್ರಿಂಕ್ಸ್, ಆಲ್ಕೋಹಾಲಿಕ್ ಪಾನೀಯಗಳು ತಯಾರಾಗಲಿವೆ ಎನ್ನಲಾಗ್ತಿದೆ. ಶ್ರೀಲಂಕಾ ಮೂಲಕ ಕ್ರಿಕೆಟಿಗ ಕರ್ನಾಟಕದಲ್ಲಿ ಕಾರ್ಖಾನೆ ಆರಂಭಿಸಿರುವುದು ಮತ್ತಷ್ಟು ಉದ್ದಿಮೆದಾರರು ರಾಜ್ಯದತ್ತ ಮುಖ ಮಾಡುವುದಕ್ಕೆ ಸಹಾಯಕವಾಗಲಿದೆ ಎನ್ನಲಾಗ್ತದೆ. ಚಿಕ್ಕನಕನಹಳ್ಳಿ ತಾಲೂಕಿನ ಬೆಳಗುಲಿ ಗ್ರಾಮ ಪಂಚಾಯಿತಿಯ ಹಳೆ ಗೊಲ್ಲರಹಟ್ಟಿಯಲ್ಲಿ ತುಮಕೂರು ಜಿಲ್ಲಾ ಪಂಚಾಯತ್ ಹಾಗೂ ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ಮೌಢ್ಯತೆಯ ವಿರುದ್ಧ ಕಾನೂನು ಅರಿವು ನೆರವು ಮೂಡಿಸುವ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು.
ಈ ವೇಳೆ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಶ್ರೀನಾಥ್ ಮಾತನಾಡಿ, ನಾಗರಿಕ ಸಮಾಜದಲ್ಲಿ ಇಂದು ಆಚರಿಸಲ್ಪಡುವ ಮೌಢ್ಯಾಚರಣೆಗಳ ಹಲವು ಕಾರಣದಿಂದ ಪ್ರಾಣ ಕಳೆದುಕೊಳ್ಳುತ್ತಿರುವುದು ಬೇಸರದ ಸಂಗತಿ. ಒಂದು ವೇಳೆ ಮೂಢನಂಬಿಕೆ ಆಚಾರ ವಿಚಾರಗಳಿಗೆ ಬದ್ಧರಾದರೆ ಕುಟುಂಬದ ಗಂಡಸರೇ ಮನೆಯಿಂದ ಹೊರಹೋಗಿ ಬದುಕಿ ಬಾಣಂತಿ ಹಾಗೂ ಋತುಮತಿಯ ಹೆಣ್ಣುಮಕ್ಕಳಿಗೆ ಸುಭದ್ರ ನೆಮ್ಮದಿಯಾಗಿ ಬದುಕು ಕಲ್ಪಿಸಿ ಎಂದರು. ನಾವೊಂದು ಗುಡಿಸಲು ಕಟ್ಕೊಂಡಿದ್ವಿ, ಆ ಗುಡಿಸಲಿಂದ ದೂರದಲ್ಲಿ ಎಲ್ಲೋ ಬೇರೆ ಕಡೆ ವಾಸವಾಗಿರಲಿ ಸುರಕ್ಷಿತವಾಗಿ ಅಂತ ಆ ಒಂದು ಪರಿಸ್ಥಿತಿನ ನಿರ್ಮಾಣ ಮಾಡಿ ಅದು ಯೋಚನೆ ಇಲ್ಲದೆ ಯೋಚನೆ ಮಾಡದೆ ಅದೇ ಒಂದು ಆಚರಣೆ ಆಯಿತು. ಕರೆಕ್ಟ್ ಅಲ್ಲ? ಇವಾಗೆಲ್ಲ ಎಲ್ಲರಿಗೂ ಮನೆಗಳು ಸಿಕ್ಕಿದೆಯೋ ಇಲ್ಲ? ಎಲ್ಲರಿಗೂ ಮನೆಗಳಿದೆ. ಬಟ್ ಆದರೂ ಕೂಡ ನಾವು ಆ ಆಚರಣೆನ ಏನಕ್ಕೆ ಮಾಡ್ತಾ ಇದ್ದೀವಿ ಅಂತ ಸ್ವಲ್ಪ ದೊಡ್ಡವರಾದವರು ವಯಸ್ಸಾದವರು ಯೋಚನೆ ಮಾಡಬೇಕು. ಅವ್ರಿಗೆ ಪ್ರೊಟೆಕ್ಷನ್ ಇದೆಯಾ ಆಚೆ ಕಳಿಸಿದ್ರೆ? ಆ ವಯಸ್ಸಲ್ಲಿ ನಾವು ಆ ಒಂದು ಬಾಣಂತಿನ ಅಥವಾ ಮುಟ್ಟಾಗಲಿ, ಪ್ರಾಣಿಗಳು ಹೇಗಿರುತ್ತೆ ಅಂದರೆ ಅದಕ್ಕೆ ವಾಸನೆ ಶಕ್ತಿ ತುಂಬ ಚೆನ್ನಾಗಿರುತ್ತೆ. ಎಷ್ಟೇ ದೂರದಲ್ಲಿದ್ದರೂ ಅದ್ರ ಬಗ್ಗೆ ಅದಕ್ಕೆ ಗೊತ್ತಾಗಿ ಅಟ್ಯಾಕ್ ಮಾಡೋ ಸಾಧ್ಯತೆಗಳಿರುತ್ತೆ. ಆ ಒಂದು ಆಚರಣೆಗಳನ್ನ ಇವಾಗ ಅದು ಸ್ಯಾಟಿಸ್ಫೈ ಮಾಡಲ್ಲ. ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ವಸಂತ್ ಕುಮಾರ್ ಮಾತನಾಡಿ, ಮನೆಗೆ ನವಜಾತ ಮಗುವಿಗೆ ಅದ್ದೂರಿ ಸ್ವಾಗತ ಬಯಸಿ ಮಗು ಬೆಳೆದಂತೆ ಋತುಮತಿಯಾದಾಗ ಪೋಷಕರ ಜವಾಬ್ದಾರಿ ಹೆಚ್ಚಾಗಿ ಖುಷಿ ಪಡಬೇಕು. ಊರಿನ ಮುಖ್ಯಸ್ಥರು ಗೌಡರು ಮೌಢ್ಯಾಚರಣೆ ವಿರುದ್ಧ ನಿಂತು ಸ್ತ್ರೀಯರನ್ನ ಆರೈಕೆ ಮಾಡಬೇಕು, ತಪ್ಪಿದರೆ ಕಾನೂನು ಶಿಕ್ಷೆಗೆ ಗುರಿ ಪಡುತ್ತೀರಾ ಎಂದು ನಾಗರಿಕರನ್ನ ಎಚ್ಚರಿಸಿದ್ರು. ತಾವು ದಯಮಾಡಿ ತೀರ್ಮಾನ ಮಾಡ್ಕೊಳ್ಳಿ. ಮುಂದಿನ ದಿನದಲ್ಲಿ ಊರಿನಲ್ಲಿ ಯಾವುದೂ ಕೂಡ ಈ ಥರದ ಮೌಢ್ಯಾಚರಣೆಗಳು ಆಗಬಾರ್ದು. ಒಂದು ಋತುಮತಿಯರನ್ನು ಸಭ್ಯ ರೀತಿಯಲ್ಲಿ ನಡೆಸ್ಕೊಳ್ಬೇಕು. ಅವ್ರು ಬೇಕಾಗಿರ್ತಕ್ಕಂಥ ಪೌಷ್ಟಿಕಾಂಶಗಳನ್ನು ಕೊಟ್ಟು ತಮ್ಮ ಮನೆಯಲ್ಲೇ ಆರೈಕೆ ಮಾಡಬೇಕು. ಮತ್ತು ಅದೇ ರೀತಿಯಲ್ಲಿ ಗರ್ಭಿಣಿಯಾದಂಥ ನಂತರಲ್ಲಿ ಮತ್ತು ಡೆಲಿವರಿ ಆದ ನಂತರ ಹೊಸದಾಗಿ ಮಗುವಿಗೆ ಜನ್ಮ ಕೊಟ್ಟಂಥ ನಂತರ ತಾವೆಲ್ಲರೂ ಕೂಡ ಮನೆಗೆ ಆಹ್ವಾನಿಸ್ಬೇಕು. ಅದಕ್ಕೆ ಅದ್ದೂರಿಯಾಗಿರ್ತಕ್ಕಂಥ ಸ್ವಾಗತವನ್ನು ಕೊಡಬೇಕು. ಒಂದು ಹೊಸ ಮಗು ತಮ್ಮ ಮನೆಗೆ ಬರ್ತಾ ಇದೆ ಅದನ್ನು ಸ್ವಾಗತಿಸಬೇಕೇ ಹೊರತು ವಿರೋಧಿಸಬಾರ್ದು. ಹುಟ್ಟತಕ್ಕಂಥದ್ದೇ ಒಂದು ಹಿಂಸೆ ಅಂತೇಳಿ ನಿಮ್ಮ ತಾಯಿ ನಿಮ್ಮ ತಂದೆ ನಿಮ್ಮ ಅದೇ ಥರ ಭಾವನೆ ಕಂಡಿದ್ರೆ ನೀವೆಲ್ಲಿರ್ತಾ ಇರಿ? ನೀವು ಯಾರೂ ಜೀವಂತವಾಗಿ ಇರ್ತಾ ಇರಲಿಲ್ಲ ಈಗ. ಸೊ ಆ ರೀತಿಯಾಗಿ ದಯಮಾಡಿ ತಾವು ಮನಸ್ಸಲ್ಲಿ ಹಾಕೋಬೇಕು. ಇದನ್ನು ತುಂಬ ಲೈಟಾಗಿ ತಗೊಳ್ತಕ್ಕಂಥದ್ದು ಬೇಡ. ಮನಸ್ಸಿಗೆ ಹಾಕ್ಕೊಂಡು ಗಂಭೀರವಾಗಿ ತೆಗೆದುಕೊಂಡು ತನ್ನ ಘನತೆಯತ್ತ ನ್ಯಾಯಾಧೀಶರೇ ಬಂದು ನಮ್ಗೆ ತಿಳಿಸ್ತಾ ಇದಾರಂದರೆ ಇದರ ಗಂಭೀರತೆ ಎಷ್ಟಿದೆ ಅಂತ ತಾವೆಲ್ಲ ಮನಗಂಡು ಇನ್ನು ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಈ ಥರದ ಆಚರಣೆ ಕಂಡು ಬರಬಾರ್ದು. ಇದನ್ನು ನಿಗಾ ವಹಿಸ್ಲಿಕ್ಕೆ ನಮ್ಮೂರಿದ್ದಾರೆ, ಆಶಾ ಕಾರ್ಯಕರ್ತರು ಇದ್ದಾರೆ, ಅಂಗನವಾಡಿ ಕಾರ್ಯಕರ್ತರು ಇದ್ದಾರೆ, ಗ್ರಾಮ ಪಂಚಾಯತಿಗಳಲ್ಲಿ ಸಿಬ್ಬಂದಿಗಳಿದ್ದಾರೆ, ನಮ್ಮ ಒಟ್ಟು ಸರ್ಕಾರಿ ವ್ಯವಸ್ಥೆ ಇದೆ. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ರಾಮಯ್ಯ, ಬೆಳಗುಲಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ರಮೇಶ್, ಸಬ್ ಇನ್ಸ್ಪೆಕ್ಟರ್ ರವೀಂದ್ರ, ಬಿಸಿಎಂ ಅಧಿಕಾರಿ ಕುಮಾರ್, ತಾಲೂಕು ವೈದ್ಯಾಧಿಕಾರಿ ದಿಲೀಪ್ ಸೇರಿದಂತೆ ಇತರರು ಹಾಜರಿದ್ದರು. ಚಂದ್ರಶೇಖರ್, ಅಮೋಕ್ ಟಿವಿ, ಚಿಕ್ಕನಾಯಕನಹಳ್ಳಿ. ಅಥಣಿ ತಾಲೂಕಿನಲ್ಲಿ ಮೇ ತಿಂಗಳಿಂದ ಹೆಸ್ಕಾಂ ಗುತ್ತಿಗೆದಾರರ ಕಾಮಗಾರಿ ಸ್ಥಗಿತಗೊಂಡಿರುವ ಆರೋಪ, ಗುತ್ತಿಗೆದಾರರಿಂದ ಕೆಇಬಿ ಎದುರು ದಿಢೀರ್ ಪ್ರತಿಭಟನೆ ನಡೆಯಿತು. ಕಳೆದ 6 ತಿಂಗಳಿಂದ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೆಲಸ ಮಾಡದೆ ಲೈಟಿಂಗ್, ಶೀಘ್ರ ಸಂಪರ್ಕ, ಟೆಂಪರರಿ ಕನೆಕ್ಷನ್, ಕಮರ್ಷಿಯಲ್ ಕನೆಕ್ಷನ್, ಸರಿಯಾದ ಬಿಲ್ ರವಾನೆ ಕೊರತೆ ಸೇರಿದಂತೆ ಕಂಪನಿಗೆ ನಷ್ಟ ಉಂಟು ಮಾಡಿದ್ದು ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಜಗದೀಶ್ ಅವಟಿ ಗಂಭೀರ ಆರೋಪ ಮಾಡಿದ್ದಾರೆ. ನೋಡ್ರಿ, ಹ್ಯಾಂಡೋವರ್ ಮಾಡ್ರಿ, ಮೊನ್ನೆ ತಿಂಗಳ ಹ್ಯಾಂಡೋವರ್ ಮಾಡ್ಲ ಒಟ್ಟು ಸೆಕ್ಷನ್ ಆಫೀಸರ್ ಆಫೀಸ್ ನಾಗ ಕಳ್ಸಲ್ಲ ನಿಮ್ಮ ಕಟ್ಕೋತೀರಿ ಸೆಕ್ಷನ್ ಆಫೀಸ್ ಹಾಕಿಲ್ಲ ಅವ್ರದು ನಾವು ಕಳೆದ 6 ತಿಂಗಳಿಂದ ನಮ್ಮ ಎಲ್ಲ ಅಧಿಕಾರಿಗಳಿಗೂ ಹೇಳಿದರು, ಹಾಗೂ MD ಅವರಿಗೆ ಹೇಳಿದೆವು, EAವ್ರಿಗೆ ಹೇಳಿದೆವು, JTI AWSO ಎಲ್ಲರಿಗೂ ಹೇಳಿದ್ವಿ, SC ಚೀಫ್ ಎಲ್ಲರಿಗೂ ಹೇಳಿದೆವು. ಆದರೂ ಇವ್ರು ಯಾವತ್ತೂ ಕೆಲಸ ಮಾಡ್ತಾ ಇಲ್ಲ. 6 ತಿಂಗಳಾದರೂ ಫೈಲ್ ಇಲ್ಲೇ ಮೂಮೆಂಟ್ ಆಗಿಲ್ಲ. ಕನ್ಸ್ಯೂಮರ್
ಕನ್ಸ್ಯೂಮರ್ ಬಂದ್ರಂದ್ರೆ ನಮಗೆ ಹೇಳ್ತಾರೋ ಗುತ್ತಿಗೆದಾರರ ಫಾಲ್ಟ್ ಅತಿ ಗುತ್ತಿಗೆದಾರ ನೀವು ಯಾರು ಕೆಲಸ ಕೊಟ್ಟರಲ್ಲ ಅವ್ರನ್ನ ಕೇಳೋರುತ್ತಾರೆ ಇಲ್ಲಿ ಬಂದ್ರೆ ಈಗ ಆರಾರು ತಿಂಗಳಾದ್ರೂ ಅಲ್ಲಿ ಫೈಲ್ ಒಳಗದಾವೆ ಬಕ್ರ ಅದ್ರೂ ನೋಡ್ರಿ ಕೀಲಿ ಹಾಕಿ ಒಳಗೆ ಎಮ್ ಡಿ ಅವ್ರು ಬರ್ತಾರೆ ನಾಡ್ಲಿ ಅಥವಾ ಕೀಲಿ ಹಾಕಿ ಹೋದಿಟ್ಟ ಲೈಟಿಂಗ್ ಲೈಟಿಂಗ್ ಶೀಘ್ರ ಸಂಪರ್ಕ ಎಲ್ಲಾನು ಆರ್ಆರ್ ನಂಬರ್ ಮಾಡ್ತಾ ಇಲ್ಲ ಕನ್ಸ್ಯೂಮರ್ ಸರಿಯಾಗಿ ಇವರು ಕಂಪ್ನಿಗೆ ಲಾಸ್ ಮಾಡ್ತಾ ಇದ್ದಾರೆ ನಾವು ಹೇಳಿದ್ರು ನಮ್ಗೆ ಹ್ಞೂ ಅತ್ತಾರು ನಾಳೆ ಎತ್ತಾರು ಅವರು ಜೆ ಟಿ ಎಮ್ ಮೇಡಮ್ದಾರು ಅವ್ರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಎಷ್ಟು ಸರಿ ಹೇಳಿದ್ರು ಎಮ್ ಡಿ ಅವ್ರಿಗೆ ಹೇಳಿದ್ರು ಚೀಫ್ ಹೇಳಿದ್ರು ಯಾವ್ರಿಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅವ್ರ ಕಂಪ್ನಿಗೂ ಫಾಯ್ದಾ ಇಲ್ಲ ಅವ್ರಿಗೂ ಫಾಯ್ದಾ ಇಲ್ಲ ನಮಗೂ ಹರಾಸ್ಮೆಂಟ್ ಆಗ್ತಾ ಇದೆ ಅದಕ್ಕಾಗಿ ನಾವು ಇವತ್ತಿನ ದಿವಸ ಇಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೀವಿ ಅವ್ರ ಕೆಲಸ ಮಾಡೋಕ್ಕೆ ನಾವೇನು ಅಡ್ಡಿ ಇಲ್ಲ ಆದ್ರೆ ನಾವು ಶಾಂತ ರೀತಿಯಿಂದ ಹೋರಾಟವನ್ನು ಮಾಡಿ ಅವು ಕನ್ಸ್ಯೂಮರ್ಗೆ ಒಂದು ನ್ಯಾಯ ಒದಗಿಸ್ಕೊಡ ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು ಮತ್ತಷ್ಟು ಸುದ್ದಿಗಳಾಗಿ ನೋಡ್ತಾ ಇರಿ ಅಮೋಘ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ